ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್. ಇವತ್ತು ಒಂದನೇ ತರಗತಿ ಮಕ್ಕಳು ಒಂದು ಚಿಕ್ಕ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾಣ್ಬೋದು ಅವ್ರ ಕೈಯಲ್ಲಿ ಕೆಲವೊಂದು ಸಾಮಗ್ರಿಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಬಲೂನ್, ಕಾಜಿನ ಒಂದು ಖಾಲಿ ಗ್ಲಾಸ್ ಮತ್ತು ಒಂದು ಮ್ಯಾಚ್ ಬಾಕ್ಸ್ ಸ್ಟಿಕ್ ಇದೆ. ಸೊ ಯಾವ ರೀತಿ ಪ್ರಯೋಗವನ್ನು ಪ್ರಾರಂಭ ಮಾಡ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ಕಾಣ್ಬೋದು ಇದು ಕಾಜಿನ ಗ್ಲಾಸು, ಇದರಲ್ಲಿ ಏನೂ ಇಲ್ಲ, ಖಾಲಿ ಇದೆ. ಸೊ ಕಾಜಿನ ಗ್ಲಾಸು, ಇದಕ್ಕೆ ಮಕ್ಕಳು ಏನು ಮಾಡ್ತಾರೆ ಅಂತ ನೋಡೋಣ. ಈಗ ಒಂದು ಪೇಪರ್ ತಗೊಂಡು ಬೆಂಕಿ ಹಚ್ಚಿ ಅದನ್ನು ಗ್ಲಾಸ್ ಒಳಗಡೆ ಹಾಕ್ತಾ ಇದ್ದಾಳೆ. ಸೊ ಇಲ್ಲಿ ಕಾಣ್ಬೋದು ಪೇಪರ್ ಉರಿತಾ ಇದೆ. ಅದು ಆರಿದ ನಂತರ ಅಂದರೆ ಹೊಗೆ ಬರಬೇಕು. ಸೊ ಅದು ಆರೋವರೆಗೂ ಕಾಯಬೇಕಾಗತ್ತೆ. ಸೊ ಇಲ್ಲಿ ಕಾಣ್ಬೋದು ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ. ಹಾಂ, ಈಗ ಬಲೂನನ್ನು ಇಡ್ತಾ ಇದ್ದಾಳೆ. ಸೊ ಗ್ಲಾಸಿನ ಮೇಲೆ ಆ ಬಲೂನನ್ನು ಇಟ್ಟಿದ್ದಾಳೆ. ಸೊ ಅದು ಏನಾಗುತ್ತೆ ಅಂತ ನಾವು ಸ್ವಲ್ಪ ನೋಡೋಣ. ಈ ಕೈ ಬಿಡ್ತಾ ಇದ್ದೀವಿ ನಾವು. ಹಾಂ, ಕೈ ತೆಗೀಮ. ಸೊ ನಾವು ಸಾಮಾನ್ಯವಾಗಿ ಗ್ಲಾಸಲ್ಲಿ ಬಲೂನ್ ಇಟ್ಟಾಗ ಅದು ಮೇಲೆ ನಿಂತಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನೀವು ಕಾಣ್ಬೋದು. ಬಲೂನ್ ಗ್ಲಾಸಿನ ಒಳಗಡೆ ಆ ಗಾಡಿಯ ಸೆಳೆತಕ್ಕೆ ಒಳಗಡೆ ಎಳ್ಕೊಂಡಿದೆ. ಸೊ ಇಲ್ಲಿ ಕಾಣ್ಬೋದು. ಈಗ ಬಲೂನ್ ಇಟ್ಟಿದ್ರಲ್ಲ, ಹಾಂ ಜಗನ್, ಈಗ ಬಲೂನನ್ನು ಹಿಡ್ಕೊಂಡು ಮೇಲೆ ಬಲೂನ್ ಹಿಡ್ಕೊಂಡು ಬಲೂನನ್ನು ಎತ್ತು. ಅದಲ್ಲ, ಗ್ಲಾಸ್ ಎತ್ತು. ಹ್ಞೂ, ವೆರಿ ಗುಡ್. ಸೊ ಇಲ್ಲಿ ಕಾಣ್ಬೋದು ಗ್ಲಾಸನ್ನು ಮುಟ್ಟಿಲ್ಲ. ನಂತರ ಮೇಜಿನ ಮೇಲೆ ಇದೆ, ಮೇಜಿನ ಅಂತರ ಕಾಣ್ಬೋದು, ಮೇಜಕ್ಕೂ ಮತ್ತು ಗ್ಲಾಸಿಗೆ ಅಂತರ ಇದೆ. ಸೊ ಇಲ್ಲಿ ಕಾಣ್ಬೋದು. ಸೊ ಇಲ್ಲಿ ಯಾವುದೇ ಸಪೋರ್ಟ್ ಇಲ್ಲದೆ ನಾವು ಗ್ಲಾಸನ್ನು ಹಿಡಿಯದೆ ಬಲೂನನ್ನು ಹಿಡ್ಕೊಂಡು ಗ್ಲಾಸನ್ನು ಮೇಲೆ ಎತ್ತಿದ್ದೀವಿ. ಕಾಣ್ತಾ ಇದೆಯಾ ಮಕ್ಕಳ? ಮಕ್ಕಳ, ಈ ಮ್ಯಾಜಿಕ್ ಚೆನ್ನಾಗಿತ್ತ ನೋಡು? ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಕೆಳಗಡೆ ನಾನು ಗ್ಲಾಸ್ ಹಿಡ್ಕೊಂಡಿಲ್ಲ, ಬರೇ ಬಲೂನನ್ನು ಹಿಡ್ಕೊಂಡು ನಾನು ಗ್ಲಾಸನ್ನು ಎತ್ತಿದೆ, ಹೌದಲ್ಲ? ಹಾಂ, ನೀವು ಈ ಪ್ರಯೋಗವನ್ನು ಮಾಡ್ತೀರಾ ಮನೆಯಲ್ಲಿ ಹೋಗಿ? ಹಾಂ, ಈ ಪ್ರಯೋಗ ಮಾಡ್ಲಿಕ್ಕೆ ಏನೇನು ಬೇಕಾಗುತ್ತೆ ಹೇಳ್ರಿ. ಏನೇನು ತಗೊಂಡಿನಿ ನಾನು ಪ್ರಯೋಗ ಮಾಡೋಕೆ? ಹಾಂ, ಬಲೂನು, ಮತ್ತೆ ಕಾಜಿನ ಗ್ಲಾಸು, ಮತ್ತೆ ಕಡಿಪಟ್ನ, ಒಂದು ಸ್ವಲ್ಪ ಪೇಪರ್ ಅಲ್ಲ. ಹಾಂ, ಸೊ ಇವನ್ನೆಲ್ಲ ಬಳಸ್ಕೊಂಡು ನೀವು ಮನೆಗೆ ಮಾಡ್ತೀರಾ? ಓಕೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.